ಸಾವರ್ಕರ್ ಭಾವಚಿತ್ರಕ್ಕೆ ಆಕ್ಷೇಪಣ ವ್ಯಕ್ತಪಡಿಸುವುದನ್ನು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಎರಡು ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದಂಥ ಒಬ್ಬ ದೊಡ್ಡ ಹೋರಾಟಗಾರ ಸಾವರ್ಕರ್ರ ಕುರಿತಂತೆ ಗೊತ್ತಾಗಬೇಕು ಅಂತಾದರೆ ಅಂಡಮಾನಿನ ಜೈಲಿನ ಪರಿಸ್ಥಿತಿಯನ್ನು ನೋಡಿದಾಗ ಎಷ್ಟು ದೊಡ್ಡ ಹೋರಾಟಗಾರ ಸಾವರ್ಕರ್ ಅನ್ನೋದು ಗೊತ್ತಾಗುತ್ತೆ. ಇವತ್ತು ಇವರ ಕುರಿತಂತೆ ಆಕ್ಷೇಪಣವಾದಂಥ ಮಾತುಗಳನ್ನು ಹೇಳುವಂಥದ್ದು ಇದು ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸಾವರ್ಕರ್ ಬಗ್ಗೆ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ ಅಂತಾದರೆ ಅದು ಸ್ವಾತಂತ್ರ್ಯಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದಾಗೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸಾವರ್ಕರ್ ಈ ದೇಶದ ದೇಶಭಕ್ತ, ಸ್ವಾತಂತ್ರ್ಯದ ಸೇನಾನಿ. ಇವರನ್ನು ಇಡೀ ಸಮಾಜ ಗೌರವಿಸಬೇಕು, ಅವರನ್ನು ಪುರಸ್ಕರಿಸಬೇಕು. ಪಿ ಎಫ್ ಐ ಸಂಘಟನೆಗಳು ಸಾವರ್ಕರನ್ನು ವಿರೋಧಿಸುತ್ತೆ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಪೋಸ್ಟರ್ಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಮತ್ತೆ ಸ್ಪಷ್ಟ ಮಾಡ್ತೇನೆ. ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ಟಿಪ್ಪು ಮತ್ತು ಸಾವರ್ಕರನ್ನು ಹೋಲಿಕೆ ಮಾಡಿಕೊಂಡು ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಪಿ ಎಫ್ ಐ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಮಾಡ್ತಾ ಇದೆ. ಅವರಿಗೆ ಯಾವುದೋ ಒಂದು ಸಣ್ಣ ಘಟನೆಯನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಅಶಾಂತಿಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಎಲ್ಲ ಕಡೆಗಳಲ್ಲೂ ಕೂಡ ನಡೀತಾ ಇದೆ. ಸರ್ಕಾರ ಇಂಥವ್ರು ಎಲ್ಲರನ್ನೂ ಕೂಡ ಹದ್ದುಬಸ್ತಿನಲ್ಲಿ ಇಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಗೃಹ ಇಲಾಖೆ ಶಿವಮೊಗ್ಗದ ಘಟನೆಯನ್ನು ಕೇಂದ್ರೀಕೃತವಾಗಿ ಇಟ್ಟುಕೊಂಡು ಭಾಳ ಎಚ್ಚರಿಕೆಯ ನಡೆ ನೀಡ್ತಾ ಇದೆ. ನನಗನ್ಸುತ್ತೆ ಇವತ್ತು ಶಿವಮೊಗ್ಗದ ಘಟನೆ, ಸುರತ್ಕಲ್ನ ಘಟನೆ, ಬೇರೆ ಬೇರೆ ಘಟನೆಗಳನ್ನು ಇವತ್ತು ನೋಡ್ತಾ ಹೋದಾಗ ಇದೊಂದು ಪೂರ್ವಯೋಜಿತವಾಗಿ ಸಾವರ್ಕರನ್ನು ಮತ್ತು ಟಿಪ್ಪುವನ್ನು ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಪಿ ಎಫ್ ಐ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಈ ಕುರಿತಂತೆ ತೆಗೆದುಕೊಳ್ತಾರೆ.